ಹಾಂ ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದೆ ಅನ್ನೋದನ್ನು, ಬೆಳೆ ಬಿತ್ತಿದಾಗ ಮಳೆ ಬರಲ್ಲ, ಮಳೆ ಬಂದಾಗ ಬೆಳೆ ಇರಲ್ಲ. ಮೊದಲು ಬೆಳೆ ಬಿತ್ತಿದಾಗ ಏನು ಮಳೆನೇ ಬರಲಿಲ್ಲ, ಬೆಳೆ ಎಲ್ಲ ಒಣಗೋಯ್ತು. ನಮ್ಮದು ಬೋರ್ ಇರೋ ಕಾರಣದಿಂದ ನಾವು ಯಾವುದೇ ರೀತಿ ತೊಂದರೆ ಆಗದೇ ಇರೋ ಹಾಗೆ ಬೆಳೆಸಿದ್ವಿ. ಆದರೆ ಇವಾಗ ಕಟಾವು ಮಾಡೋ ಟೈಮಲ್ಲಿ ಈ ರೀತಿ ಮಳೆ ಬಂದಿದೆ ನೋಡಿ, ಯಾವ ರೀತಿ ಇದೆ ಆಗಿದೆ ಮಳೆ ಅನ್ನೋದನ್ನು. ಈ ಬೆಳೆ ಬಿತ್ತನೆ ಮಾಡಿದಾಗಲಿಂದ ಮಳೆನೇ ಬಂದಿಲ್ಲ ಸರಿಯಾಗಿ. ಇವಾಗ ಈ ರೀತಿ ಮಳೆ ಬಂದು ಎಲ್ಲ ತಗಲಾಗ್ತಾಯಿದೆ ನಮ್ಮನ್ನು. ಅದಕ್ಕೇನೆ ಹೇಳೋದು ದೊಡ್ಡವ್ರು ಏನಪ್ಪ ಅಂತಂದರೆ, ರೈತರ ಕಷ್ಟ ರೈತರಿಗೆ ಗೊತ್ತು ಅಂತ ಹೇಳ್ತಾರಲ್ಲ, ಅದೇ ರೀತಿ ನಾವು ಇವೆಲ್ಲ ಕಷ್ಟಪಟ್ಟು ಎಲ್ಲ ಬೆಳೆ ಬೆಳೆದು ನಾವು ಈ ಮಾಲನ್ನು ತಗೊಂಡೋದ್ರೆ ಸರಿಯಾದ ಬೆಲೆ ಸಿಗಲ್ಲ ರೈತರಿಗೆ. ಹಾಗಾಗಿ ಏನು ಮಾಡ್ಬೇಕು ಅನ್ನೋದು ಕೂಡ ರೈತರಿಗೆ ಗೊತ್ತಾಗಲ್ಲ. ಇಲ್ಲಿ ನೋಡ್ಬೋದು ಈ ರೀತಿ ಮಕ್ಕಳು ತೆಗೆದ್ರೂ ಅಷ್ಟು ನೀರಿದೆ ಈ ಮಡಿಯಲ್ಲಿ. ರಾತ್ರಿ ಸ್ವಲ್ಪ ಕಟಾವು ಮಾಡಿದ್ವಿ, ಆ ಮಳೆ ಬರ್ತಾನೆ ಕಾಡ್ದಿಂದ ಬಿಟ್ಟು ಹೋಗಿದ್ವಿ, ಇಲ್ಲ ಅಂತಂದರೆ ಎಲ್ಲ ಹಾಳು.